ಅವರು ನಮ್ಗೆ ನೀವು ವಿರೋಧ ಮಾಡಿದ್ರಿ ಅವಾಗ, ಅವರು ನಮ್ಗೆ ಸರಿಯಾಗಿ ಹೇಳಿಲ್ಲ, ಅವ್ರು ನಮಗೆ ಕನ್ವಿನ್ಸ್ ಮಾಡಿದ್ರೆ ನಾವು ಅವಾಗ ಈ ರೀತಿ ನಾನು ಹೇಳಿದಾಗ ಇಂಡಸ್ಟ್ರಿ ಎನ್ಕರೇಜ್ ಮಾಡ್ತೀವಿ, ಅವ್ರಿಗೇನು ಇಂಡಸ್ಟ್ರಿ ಎನ್ಕರೇಜ್ ಮಾಡೋ ಉದ್ದೇಶ ಇದ್ದಂಗೆ ಇರಲಿಲ್ಲ ಅವತ್ತಿಗೆ, ಹಾಗಾಗಿ ನಾವು ವಿರೋಧ. ಈಗ ಬಿಜೆಪಿ ಕಳೆದ ಹಗರಣಗಳ ಬಗ್ಗೆ ನಿನ್ನೆ ಸಿಎಲ್ಪಿಯಲ್ಲಿ ಕೂಡ ಕೆಲವರು ವ್ಯಕ್ತಪಡಿಸಿದ್ದಾರೆ, ಸುಮಾರು ಹಗರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಈಗಾಗಲೇ ಒಂದೊಂದಾಗಿ ನಾವು ತನಿಖೆ ಮಾಡಿ ತನಿಖೆ ಒಂದು ಹಂತ ತಲುಪಿದ ಮೇಲೆ ಚಾರ್ಜ್ ಶೀಟ್ಗಳು ಹಾಕಿದ್ದೀವಿ, ಹಾಕ್ತಾನೆ ಇದ್ದೀವಿ. ಈಗ ನಿನ್ನೆ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿದ್ವಿ. ಸತತವಾಗಿ ಈಗ ಅದು ಭೋವಿ ನಿಗಮ ಇರ್ಬೋದು, ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಆಮೇಲೆ ಬೇರೆ ಇನ್ನೂ ಜಂತಕಲ್ಲು ಗಣಿ ಹಗರಣದ ಇರ್ಬೋದು, ಇಂಥದ್ದೆಲ್ಲ ಒಂದೊಂದೇ ನಾವು ತನಿಖೆ ಮಾಡಿ ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತೀವಿ. ಒಂದು ತಾರ್ಕಿಕ ಅಂತ ತೊಗೊಂಡೋಗ್ತೀವಿ, ಅದನ್ನು ಬಿಡೋದಿಲ್ಲ. ಸರ್, ಕೆ ಎಸ್ ಪರೀಕ್ಷೆಯನ್ನು ಮುಂದೂಡಿ ಅಂತೇಳಿ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್, ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ, ನಮಗೆ ಸಮಯ ಸಾಕಾಗ್ತಾಯಿಲ್ಲ, ಮತ್ತು ಅದೇ ದಿನ ಎರಡು ಸರಿ ಮುಂದೂಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ನನಗೆ ಚರ್ಚೆ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗಿತ್ತು. ಈಗ ಎರಡು ಬಾರಿ ಮುಂದಕ್ಕೆ ಹಾಕಿದ್ದಾರೆ, ಈಗ ಅಲ್ಲಿ ಯು ಜಿ ಸಿ ಅವರು ಅಲ್ಲಿ ಬೇರೆ ಕೇಂದ್ರದಲ್ಲಿ ಕೂಡ ಅವರು ಮುಂದಾಕಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಆಗಿದೆ, ಕ್ಲಾಶ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಒಂದು ವಾರದೊಳಗಾಗಿ ಪರೀಕ್ಷೆ ಮಾಡಬೇಕು ಅಂತ ನಿನ್ನೆ ದಿವಸ ಕ್ಯಾಬಿನೆಟಲ್ಲಿ ಇನ್ಫಾರ್ಮಲ್ಲಾಗಿ ತೀರ್ಮಾನ ಮಾಡಿದ್ದಾರೆ. ಮೂಡಾದು ಮೂಲ ದಾಖಲೆ ತಿದ್ದಿದ್ದಾರೆ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಒಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ. ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ, ಆ ಕ್ಲಾರಿಫಿಕೇಷನ್ಸಲ್ಲಿ ಇದು ಕೂಡ ಒಂದು ಭಾಗ, ಅದಕ್ಕೋಸ್ಕರ ಲೋಕಾಯುಕ್ತದವರು ಕೊಡ್ತಾರೆ, ಎಸ್ ಐ ಟಿ ನೋಡು ಕೊಡ್ತಾರೆ. ಅದು ಏನು ವೆರಿಫಿಕೇಷನ್ ಮಾಡಬೇಕು, ಅವ್ರ ಸಿಗ್ನೇಚರ್ನ ತಿದ್ದಿದ್ದಾರೆ, ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿದೆ ಅದನ್ನೆಲ್ಲ ಎಫ್ ಎಸ್ ಎಲ್ ಇದೆ ನಮ್ಮಲ್ಲಿ, ವೆರಿಫೈ ಮಾಡ್ತಾರೆ ಸಿಗ್ನೇಚರ್ ತಿದ್ದಿದ್ದಾರ ಅಂತ, ಅಥವಾ ಆ ಫೈಲ್ನಲ್ಲಿ ಯಾರ್ಯಾರು ರುಜು ಮಾಡಿದ್ದಾರೆ. ಇವರ ಹಂತದವರೆಗೆ ಮುಖ್ಯಮಂತ್ರಿಗಳ ಹಂತಕ್ಕೆ ಬರಬೇಕಾದ್ರೆ ನಾಲ್ಕಾರು ಜನ ಸೈನ್ ಮಾಡಿರ್ತಾರೆ ಸೆಕ್ರೆಟ್ರಿಗಳು, ಅವರೆಲ್ಲ ಅವರ ರೆಕಮೆಂಡೇಶನ್ಸ್ಗಳು ಏನಿದ್ದಾವೆ, ಆಮೇಲೆ ಅದನ್ನು ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರಾ ಇಲ್ಲ ಅವರ ರೆಕಮೆಂಡೇಷನ್ಸ್ ಮೇಲೆ ತೀರ್ಮಾನ ತಗೊಂಡಿದ್ದಾರಾ. 26 ಜನ ಆ ಸಂದರ್ಭದಲ್ಲಿ ಕನ್ಸಿಡ್ರೇಷನ್ನಲ್ಲಿ ಇದ್ದರು ಅಂತ ಹೇಳ್ತಾರೆ. ಆ 26 ಜನನ ಬಿಟ್ಟು ನೀವು ಇವ್ರಿಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಕೆ ಟೈಮಲ್ಲೂ ಕೂಡ ದಾಖಲಾತಿಗಳು ಮರೆಮಾಚಿದ್ದಾರೆ, ಅವ್ರ ಪತ್ನಿ ಬರೆದಿದ್ದು 2 ಲೆಟರ್ ಇಲ್ಲ, ಬರೀ 1 ಪೇಜ್ ಮಾತ್ರ ಇದೆ ಅಂತ ದೂರದಾರರು ಆರೋಪಿಸಿದ್ದಾರೆ. ಈಗ ತನಿಖೆ ಆಗ್ತಾ ಇದೆಯಲ್ಲ, ಕಮಿಷನ್ ಮಾಡಿದೆ, ಕಮಿಷನ್ನಲ್ಲಿ ಮುಂದೆ ಇದೆಲ್ಲ ಹೇಳಲಿ ಅಲ್ಲ, ಯಾರ್ಯಾರಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅದನ್ನು ಕಮಿಷನ್ ಮುಂದೆ ಅವರು ಹೋಗಿ ಹೇಳಿದರು. ಕಮಿಷನ್ನು ಅದನ್ನು ಯಾರು ಸಂಬಂಧಪಟ್ಟರೋ ಅವ್ರನ್ನ ಕೇಳ್ತಾರೆ, ಅವ್ರಿಗೆ ನೋಟಿಸ್ ಕೊಡ್ತಾರೆ, ಅವರಿಂದ ಮಾಹಿತಿ ತಗೊಳ್ತಾರೆ. ಥ್ಯಾಂಕ್ ಯು.